ನಾವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ. ಸೊ ಇಲ್ಲಿ ಒಂದು ನಿಜವಾಗ್ಲೂ ಕುತೂಹಲದ ಕಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸ್ಪರ್ಧೆಗಿಳಿದಿರೋರು ಯಾರು ಸಾಮಾನ್ಯರಲ್ಲ. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳ ಜೊತೆಗೆ ಹಾಲಿ ಸಂಸದರಾಗಿರುವಂತಹ ವೀರಪ್ಪ ಮೊಯ್ಲಿ ಅವರು ಕಣದಲ್ಲಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ, ಜೊತೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಬಚ್ಚೇಗೌಡರು ಕಣದಲ್ಲಿದ್ದಾರೆ. ಸೊ ಇವರಿಬ್ಬರ ನಡುವೆ ಈಗ ಪೈಪೋಟಿ ನಡೀತಾ ಇದೆ. ಸೊ ಅದಕ್ಕೂ ಮುಂಚೆ ವೀರಪ್ಪ ಮೊಯ್ಲಿ ಅವರಿಗೆ ಜನ ಯಾಕೆ ಮತ ಹಾಕಬೇಕು ಅನ್ನೋದನ್ನ ಮೊಯ್ಲಿ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಹಾಗೆ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರನೇ ಮಾತಾಡೋಣ, ಬನ್ನಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಈಗ ಮೂರನೇ ಬಾರಿಗೆ ಹ್ಯಾಟ್ರಿಕ್ ಪಾಸೋಕೆ ರೆಡಿ ಇದ್ದೀರಾ, ಸೊ ಏನ್ ಅನಿಸ್ತಾ ಇದೆ? ಸರ್ವ ಸಿದ್ಧತೆ ನಡೆದಿದೆ ನೋಡಿ. ನಾನು ಹೇಳಿದೇನಲ್ಲ, ಅವರು ಶ್ರೀಕೃಷ್ಣನಾಗೆ ರಥ ಮುಂದೆ ಕೊಂಡೋಗ್ತಾ ಇದ್ದಾರೆ, ನಾನು ಅರ್ಜುನನಾಗೆ ಕೂತ್ಕೊಂಡಿದ್ದೇನೆ ಬಿಲ್ಲು ಬಾಣ ತಯಾರು ಮಾಡಿಕೊಂಡು. ಆದ್ರಿಂದ ಇದರಲ್ಲಿ ಜಯ ಕಾಂಗ್ರೆಸ್ ಇದ್ದಾಗ. ಸೊ ಈ ಬಾರಿ ನೀವು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದೀರಾ, ಸೊ ಯಾವ ರೀತಿ ಒಂದು ಎರಡು ಪಕ್ಷದಿಂದ ಬೆಂಬಲ ಇದೆ ಅಂತ? ಅದು ಸಾಕಷ್ಟು ನಾವು ಸಭೆಗಳನ್ನು ಮಾಡಿದ್ದೀವಿ, ಪರಸ್ಪರ ಸಮಾಲೋಚನೆ ಮಾಡಿದ್ದೀವಿ. ಮೊನ್ನೆ ಮಾದಾವರದಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಮತ್ತು ದೇವೇಗೌಡರು ಸ್ಪಷ್ಟವಾಗಿ ಒಂದು ಸಂದೇಶ ಕೊಟ್ಟಿದ್ದಾರೆ, ಯಾಕಂದರೆ ಈ ಮೈತ್ರಿಕೂಟ ಬಲ ಆಗಬೇಕು, ಇಲ್ಲಿ ಮೈತ್ರಿಕೂಟದ ಸರ್ಕಾರ ಬಲ ಆಗಬೇಕು. ಆದ್ದರಿಂದ ಇದರ ಜೊತೆಯಲ್ಲಿ ನಾವು ಕೂಡಿಕೊಂಡು ಪರಸ್ಪರ ಮನಸ್ಸು ಒಂದಾಗಿದೆ, ಹೃದಯವೂ ಒಂದಾಗಿದೆ. ಆದ್ದರಿಂದ ಇವತ್ತು ನಾವು ಜೊತೆಯಲ್ಲಿ ಚುನಾವಣೆ ಮಾಡೋದ್ರಿಂದ ನಮಗೆ ಜಯ ಆಗ್ತದೆ. ಯಾಕಂತ ಹೇಳಿದರೆ ಒಂದು ಉದಾಹರಣೆಗೆ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ 5 ಕಾಂಗ್ರೆಸ್ ಶಾಸಕರಿದ್ದಾರೆ, ಇಬ್ಬರು ಇವರು ಜನತಾದಳ ಶಾಸಕರಿದ್ದಾರೆ, ಆದರೆ 8ರಲ್ಲಿ 7 ಶಾಸಕರಿದ್ದಾರೆ. ಅರಿಥ್ಮೆಟಿಕ್ ಲೆಕ್ಕಾಚಾರ ಪ್ರಕಾರ 6 ಲಕ್ಷಕ್ಕಿಂತ ಹೆಚ್ಚು ಅಂತರದಿಂದ ನಾವು ಗೆಲ್ಲಬೇಕು, ಅದು ಖಂಡಿತವಾಗಿ ಜಯ ಆಗುತ್ತೆ. ಈ ಬಾರಿ ಜಾತಿ ರಾಜಕಾರಣ ಅನ್ನೋದು ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಪರಿಣಾಮ? ಪ್ರತಿ ಸಾರಿ ಕೂಡ ಜಾತಿ ರಾಜಕೀಯ ಕಲ್ತಾರೆ, ಯಾರ್ಯಾರು ಜಾತಿ ರಾಜಕೀಯ ಸರ್ತಾರೆ ಆ ಜಾತಿಯಿಂದಲೇ ಸುಡ್ತಾರೆ. ನಿಮ್ಮ ಎದುರಾಳಿ ಬಚ್ಚೇಗೌಡರು ಒಕ್ಕಲಿಗರು, ಸೊ ಅವರ ಒಂದು ಮತಗಳು ಅಲ್ಲಿಗೆ ಹೋಗೋದ್ರಿಂದ ಈ ಒಂದು ನಿಮ್ಮ ಗೆಲುವಿಗೆ ಏನಿಲ್ಲ? ಹೋದ ಸಾರಿ ಕೂಡ ನೋಡಿದ್ದೇವೆ, ಅದಕ್ಕಿಂತ ಮೊದಲು ಕೂಡ ನೋಡಿದ್ದೇವೆ, ಒಕ್ಕಲಿಗರ ಎಲ್ಲ ಓಟು ಹೋಗುದಿಲ್ಲ. ಆದ್ರಿಂದ ಅದು ಆ ಭಯ ಇಲ್ಲ. ಜಾತಿ ನನ್ನ ಮೇಲೆ, ಜಾತಿ ಬಾಣ ನಮ್ಮ ಮೇಲೆ ಬರುವುದಿಲ್ಲ. ಎತ್ತಿನ ಹೊಳೆ ಯೋಜನೆ ಇದುವರೆಗೂ ಕಾಮಗಾರಿಗೆ ಇನ್ನೂ ಶಂಕುಸ್ಥಾಪನೆ ಆಗಿದೆ ಅಷ್ಟೇ. ಕಾಮಗಾರಿ ನೋಡೇ ಇಲ್ಲ, ಕಣ್ಣು ಕುರುಡಾದ್ರೆ ಕಾಣುವುದಿಲ್ಲ. 14,000 ಕೋಟಿ ರೂಪಾಯಿ 2014ರಲ್ಲಿ ಮಂಜೂರು ಮಾಡಿ ಈಗಾಗಲೇ ಸುಮಾರು ಒಂದು 5.5 ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ. ಅರಸೀಕೆರೆವರೆಗೆ ಎಲ್ಲ ಕೆಲಸಗಳು ಮುಗಿದಿದೆ, ಉಳಿದ ಕೆಲಸ ಕೂಡ ಮುಗಿಯುತ್ತದೆ. ಒಂದೂವರೆ ವರ್ಷದಲ್ಲಿ ನೀರು ಕೆರೆಗಳು ತುಂಬುತ್ತದೆ. ಆದರೆ ಕಣ್ಣು ಕಾಣದವರನ್ನ ನಮಗೆ ಕಣ್ಣು ಆಪರೇಷನ್ ಮಾಡಲಿಕ್ಕೆ ಆಗುತ್ತೆ. ಈ ಬಾರಿ ನೀವು 3ನೇ ಬಾರಿ ಸ್ಪರ್ಧಿಸ್ತಾ ಇದ್ದೀರಾ, ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ವಿರುದ್ಧ ಅಸಹನೆ ವ್ಯಕ್ತವಾಗ್ತಿತ್ತು, ಗೋ ಬ್ಯಾಕ್ ಅಭಿಯಾನ ಕೂಡ ಶುರುವಾಯಿತು ಸೋಷಿಯಲ್ ಮೀಡಿಯಾ. ಎಲ್ಲೂ ಇಲ್ಲ ಆ ಸೋಷಿಯಲ್ ಮೀಡಿಯಾ, ಯಾರು ಮಾಡಿದ್ರು? ಬಿಜೆಪಿ ಅವರು ಮಾಡಿದ್ದಾರೆ. ಎಲ್ಲೂ ಇಲ್ಲ, ಎಲ್ಲ ಪ್ರೀತಿಯಿಂದ, ನೀವು ನೋಡಿದಿರಲ್ಲ, ಪ್ರೀತಿ ವಿಶ್ವಾಸದಿಂದ ಸ್ವಾಗತ ಮಾಡ್ತಾರೆ. ಆದ್ರೆ ಕೆಲವರಿಗೆ ಅವರಿಗೆ ಇದೆ ಅಲ್ಲ, ವೈಯಕ್ತಿಕವಾಗಿ ಮತ್ತೆ ರಾಜಕೀಯವಾಗಿ ಮಾಡ್ತಾರೆ ಹೊರತು ಆ ಭಯ ನಮ್ಗೆ ಇಲ್ಲ. ವೀರಪ್ಪ ಮೊಯ್ಲಿ ಅವರಿಗೆ ಮತ ಹಾಕೋದಾದ್ರೆ ಯಾಕೆ ಹಾಕಬೇಕು, ಏನ್ ಸಿಗತ್ತೆ ಜನತೆಗೆ? ಶಾಶ್ವತವಾದಂತ ಕುಡಿಯುವ ನೀರು ಸಿಗ್ತದೆ, ಆ ಭರವಸೆ ಸಿಕ್ಕಿದೆ, ಬಹಳ ಜನ ಅಲ್ಲಿ ಕೆಲಸ ನೋಡಿಕೊಂಡು ಬಂದಿದ್ದಾರೆ. ಮತ್ತೆ ಶಾಶ್ವತವಾದಂತ ನೀರಾವರಿ ಸಿಗ್ತದೆ, KCB ಅಲ್ಲಿ, HNV ಅಲ್ಲಿ ಈಗಾಗಲೇ ಪೈಪ್ಗಳನ್ನು ಹಾಕ್ತಾರೆ. ನೀವು ಹೋಗಿ ಬರುವಾಗ ಪೈಪ್ ನೋಡಿರ್ಬೋದು, ಏನು ಅದು ಒಂದು ಸ್ಟೇಗೆ ಹೋಗಿದ್ದಾರೆ, ಆ ಸ್ಟೇಗೆ ಇವರೇ ಹಣ ಕೊಟ್ಟಿದ್ದಾರೆ, ಯಾರು ಬಿಜೆಪಿಯವರೇ. ಆದ್ದರಿಂದ ಆ ಸ್ಟೇ ಒಂದು 15 ದಿವಸದಲ್ಲಿ ತೆರವಾಗ್ತದೆ, ಆವಾಗ ನೀರು ಹರಿಯುತ್ತದೆ, ಆಗ ಶಾಶ್ವತ ನೀರಾವರಿ 1 ತಿಂಗಳಲ್ಲಿ ಬರ್ತದೆ. ನೀವು ಹೇಳಿ ವೀರಪ್ಪ ಮೊಯ್ಲಿ ಅವರಿಗೆ ಎಷ್ಟು ಮಟ್ಟಿಗೆ ಸಾಥ್ ಕೊಡ್ತಿದ್ದೀರಾ ಅಂತ ಅನ್ಬಿಟ್ಟು? ನಾವು 100%ಗೆ 100% ಅಷ್ಟು ವೀರಪ್ಪ ಅವರ ಜೊತೆಯಲ್ಲಿ ಇದ್ದೀವಿ. ವೀರಪ್ಪನವರು ಗೆಲ್ಲಲೇಬೇಕು ಅಂತೇಳಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡ್ತಾ ಇದ್ದೇವೆ. ಗೆಲ್ಲೋದು ಖಚಿತ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತೇಳಿ ನಾನು ಇವತ್ತು ಸ್ಪಷ್ಟಪಡಿಸ್ತೇನೆ. ನಿಮ್ಮ ಪ್ರಕಾರ ಪ್ರಧಾನಿ ಅಭ್ಯರ್ಥಿಯಲ್ಲಿ ಯಾರು ಉತ್ತಮರು ಅಥವಾ ಯಾರು ಬರಬೇಕು? ಈಗ ಈ ಚುನಾವಣೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಯುವ ನಾಯಕರು 10 ವರ್ಷಗಳ ಕಾಲ UPA ಸರ್ಕಾರ ಹಿಂದೆ ಮನಮೋಹನ್ ಸಿಂಗ್ ಅವರು ಮಾಡಿದ್ದಾರೆ. ಇವತ್ತು ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಇವತ್ತು ಕೇಂದ್ರದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದ ಮೈತ್ರಿ ಸರ್ಕಾರಗಳಾಗಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ಆ ಸಚಿವ ಸಂಪುಟದಲ್ಲಿ ವೀರಪ್ಪ ಮೊಯ್ಲಿ ಕೂಡ ಒಬ್ಬ ಪ್ರಭಾವಿ ಸಚಿವರಾಗಿ ಈ ದೇಶ, ಈ ರಾಜ್ಯದ ಒಂದು ಸಮಗ್ರವಾದ ಅಭಿವೃದ್ಧಿ ಮತ್ತು ನೀರಾವರಿ ಯೋಜನೆಗಳಲ್ಲಿರತಕ್ಕಂಥ ಒಂದು ಸರ್ವ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಕರ್ನಾಟಕ ಜನತೆಗೆ ನಾನು ಹೇಳುವುದಿಷ್ಟೇ, ಯಾಕಂದ್ರೆ ನರೇಂದ್ರ ಮೋದಿಯಿಂದ ಕರ್ನಾಟಕ ಜನತೆಗೆ ಏನೂ ನ್ಯಾಯ ಆಗಲಿಲ್ಲ. ಮಾದಾಯಿಯಲ್ಲಿ ನ್ಯಾಯ ಆಗಲಿಲ್ಲ, ಮತ್ತೆ ಬರಗಾಲದ ಹಣ ಕೂಡ ಇನ್ನೂ ಕೂಡ ಕೊಟ್ಟಿಲ್ಲ.
ಮತ್ತೆ ಪ್ರಧಾನಮಂತ್ರಿ ಸಡಕ್ ಯೋಜನೆಯಲ್ಲಿ ರಸ್ತೆ ಒಂದು ಇಂಚು ಜಾಗಕ್ಕೆ ಒಂದು ನಯ ಪೈಸ 5 ವರ್ಷದ ಕೊಡಲಿಲ್ಲ. ನರೇಗಾ ಕಾರ್ಯಕ್ರಮದಲ್ಲಿ ಸುಮಾರು 800 ಕೋಟಿ ರೂಪಾಯಿ ಇನ್ನೂ ಬಾಕಿ ಇದೆ. ಆದ್ರಿಂದ ಇವತ್ತು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದಂತ ನರೇಂದ್ರ ಮೋದಿ ಅವರಿಗೆ ಖಂಡಿತವಾಗಿ ಕೂಡ ಈ ಬಾರಿ ಮೆಚ್ಚುಗೆ ಇಲ್ಲ, ಮತ್ತೆ ಅವರ ಓಟು ಕೂಡ ಇಲ್ಲ. ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ವೀರಪ್ಪ ಮೊಯ್ಲಿ ಅವರು ಹೇಳಿರುವಂತಹ ಮಾತುಗಳು. ಜೊತೆಗೆ ಎಂಟಿಬಿ ನಾಗರಾಜ್ ಅವರು ಕೂಡ 100ಕ್ಕೆ 100ರಷ್ಟು ಮೊಯ್ಲಿ ಅವರ ಜೊತೆ ಸಾಥ್ ಕೊಡ್ತಾ ಇದ್ದಾರೆ, ಹಾಗೆ ಗೆಲುವಿನ ಒಂದು ಭರವಸೆಯನ್ನ ಕೂಡ ಮೂಡಿಸ್ತಾ ಇದ್ದಾರೆ. ಸೊ ಇನ್ನು ಮತದಾರರು ಯಾವ ರೀತಿ ಅವರಿಗೆ ಒಲವನ್ನ ತೋರಿಸಿ ಮತ ಹಾಕ್ತಾರೆ ಅನ್ನೋದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ. ಮತ್ತಷ್ಟು ಸುದ್ದಿಗಳಿಗೆ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ.